ಅದೆಷ್ಟೇ ಸುಂದರವಾಗಿದ್ರು ಅದಕ್ಕೆ ಮೆರುಗು ನೀಡೋದು ಸೆರಗಿಗೆ ಹಾಕುವ ಕುಚ್ಚು. ಹೀಗಾಗಿ ಸೀರೆಗಳಿಗೆ ವಿಭಿನ್ನವಾಗಿ ಕುಚ್ಚು ಹಾಕುವುದು, ಹಾಕಿಸಿಕೊಳ್ಳುವುದು ಹೆಚ್ಚು ಜನಪ್ರಿಯತೆ ಪಡೆದಿದೆ. ಸೀರೆ ಮತ್ತು ಬ್ಲೌಸ್ಗಳನ್ನು ಮ್ಯಾಚ್ ಮಾಡುವಂತಹ ಕುಚ್ಚುಗಳು ಮತ್ತು ಸೀರೆಯ ಮೆರಗನ್ನು ಹೆಚ್ಚಿಸುವಂತಹ ವೆರೈಟಿ ಕುಚ್ಚುಗಳು ಹೆಂಗಳೆಯರ ಮನಗೆಲ್ತಿವೆ. ಹಾಗಾದ್ರೆ ಒಂದು ವೆರೈಟಿ ಕುಚ್ಚು ಹಾಕುವ ಬಗೆ ನಿಮಗಾಗಿ. ನಮಸ್ಕಾರ, ಇವತ್ತು ಸಿರಿ ಕಾರ್ಯಕ್ರಮದಲ್ಲಿ ಸೀರೆಗೆ ಕುಚ್ಚು ಹಾಕುವುದನ್ನು ತೋರಿಸಿಕೊಡುತ್ತೇನೆ. ಸೀರೆಗೆ ಕುಚ್ಚು ಹಾಕಲು ಬೇಕಾಗಿರುವ ಸಾಮಗ್ರಿಗಳು: ಸೀರೆ, ಗೋಲ್ಡನ್ ಕಲರ್ ಬೀಡ್ಸ್, ಸ್ಮಾಲ್ ಗೋಲ್ಡನ್ ಕಲರ್ ಬೀಡ್ಸ್, ಥ್ರೆಡ್, ಕ್ರೋಷಾ ನೀಡಲ್, ಸೂಜಿ ಮತ್ತು ಸಿಜರ್. ಇವಾಗ ನಾನು ಪಿಂಕ್ ಕಲರ್ ಸಾರಿ ತೊಗೊಂಡಿದ್ದೀನಿ, ಅದಕ್ಕೆ ಮ್ಯಾಚ್ ಆಗೋ ಥರ ಪಿಂಕ್ ಕಲರ್ ದಾರನೂ ತೊಗೊಂಡಿದ್ದೀನಿ. ಈಗ ಸೀರೆ ಕುಚ್ಚು ಹಾಕೋದನ್ನು ತೋರಿಸ್ಕೊಡ್ತೀನಿ. ಇವಾಗ 6 ಎಳೆ ದಾರ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ನಾಟ್ ಹಾಕ್ಕೊಂಡಿದ್ದೀನಿ. ಸುತ್ತಿಕೊಂಡು ಸೀರೆಗೆ ಹಾಕ್ಕೊತ ಹೋಗಬೇಕು. ಫಸ್ಟು ಚೈನ್ ಹಾಕ್ತಾ ಹೋಗಬೇಕು. 4 ಚೈನ್ ಹಾಕಬೇಕು, ನಂತರ ಎಂಡ್ ಮಾಡಬೇಕು. ತಿರ್ಗ ಹಾಗೇ ಕಂಟಿನ್ಯೂ ಆಗಿ ಮತ್ತೆ 4 ಚೈನ್ ಹಾಕ್ತಾ ಹೋಗಬೇಕು. ಸೆರಗಿನ ಫುಲ್ಲು ಚೈನ್ ಹಾಕ್ತಾ ಎಂಡ್ ಮಾಡ್ತಾ ಹಾಕ್ತಾ ಎಂಡ್ ಮಾಡ್ತಾ ಹೋಗ್ತಾ ಇರಬೇಕು. 4 ಕಂಬಿ ಹಾಕ್ತಾ ಹೋಗಬೇಕು. ಒಂದು ಚೈನ್ಗೆ 4 ಕಂಬಿ ಹಾಕ್ಕೊಂಡು ಎಂಡ್ ಮಾಡಬೇಕು. ಇದೇ ಥರ 4 ಕಂಬಿಗಳನ್ನು ಹಾಕ್ಕೊಂಡು ನಿಮ್ಮ ಸೆರಗಿಗೆ ಫುಲ್ಲಾಗಿ ಹಾಕ್ಕೊಳ್ತಾ ಹೋಗಬೇಕು. ಸಣ್ಣ ಎಳೆ ಇದ್ದರೆ ಚೆನ್ನಾಗೂ ಕಾಣಿಸಲ್ಲ ಅಂತ 6 ಎಳೆ ಹಾಕಿಕೊಂಡು ಮಾಡ್ತಾ ಇರಬೇಕು. ಇಲ್ಲಿಗೆ ಇದನ್ನು ಎಂಡ್ ಮಾಡೋಣ. ನೆಕ್ಸ್ಟು ಕ್ರೋಷಾಯಿಂದ ಹಿಂಗೆ ಎಳೆದ್ರೆ ನಾಟ್ ಆಗಿಬಿಡುತ್ತೆ. ಇವಾಗ ಮೊದಲಿಗೆ 4 ಚೈನ್ ಹಾಕಿ ಬಾರ್ಡ್ರ್ ಫುಲ್ಲಾಗಿ ಮಾಡ್ಕೊಂಡಿರ್ತೀವಿ. ಇವಾಗ ನೆಕ್ಸ್ಟು ಸ್ಟೆಪ್ಪು ಹಾಕೋದು ತೋರಿಸ್ಕೊಡ್ತೀನಿ. ಸಿಂಗಲ್ ಕಂಬಿ ಹಾಕಬೇಕು 4. ಮೊದಲು ಹಾಕಿರೋ ಕಂಬಿಯಿಂದನೇ ತೂ ಸೇರಿಸಿ ಸಿಂಗಲ್ ಕಂಬಿ ಹಾಕ್ತಾ ಹೋಗಬೇಕು. ಇದು 4 ಚೈನ್ ಹಾಕಬೇಕು. 4 ಚೈನ್ ಹಾಕಿದ ನಂತರ ಡಬಲ್ ಕಂಬಿ ಅಂತ ಬರುತ್ತೆ, ಡಬಲ್ ಕಂಬಿ ಹಾಕಬೇಕು. ಫಸ್ಟ್ ಒಂದು ಇರುತ್ತೆ, ನೆಕ್ಸ್ಟು ಮತ್ತೆ ಒಂದು ಕ್ರೋಷ ಮೇಲೆ ದಾರ ತೊಗೊಂಡು ಹಾಗೆ ಹಾಕ್ತಾ ಹೋಗಬೇಕು. ಇವಾಗ 8 ಕಂಬಿ ಆಗಿದೆ. ನೆಕ್ಸ್ಟು 4 ಕಂಬಿ ಹಾಕಿದ್ರಲ್ಲಿ ತಿರ್ಗಾ ಸಿಂಗಲ್ ಕಂಬಿ ಹಾಕ್ತಾ ಹೋಗಬೇಕು. 4 ಸಿಂಗಲ್ ಕಂಬಿ ಆದಮೇಲೆ ಆಮೇಲೆ ಡಬಲ್ ಕಂಬಿ ಹಾಕ್ಕೋಬೇಕು. ಪಕ್ಕದಲ್ಲಿರೋ 4 ಚೈನ್ ಹಾಕಿರೋ ಹೋಲ್ನಲ್ಲಿ ತಿರ್ಗಾ ಹಾಕ್ತಾ ಹೋಗಬೇಕು. ಇದನ್ನು ಹಾಗೆ ತೊಗೋಬೇಕು. ಒಂದರಲ್ಲೇ 8 ಹಾಕ್ತಾ ಹೋಗಬೇಕು ಕಂಬಿಗಳು. ಈ ರೀತಿಯಾಗಿ 8 ಕಂಬಿಗಳನ್ನು ಹಾಕ್ಕೊಂಡು ಫಿನಿಶ್ ಮಾಡ್ಕೋಬೇಕು. ಈ ರೀತಿಯಾಗಿ 8 ಕಂಬಿಗಳು ಬರುತ್ತವೆ. ನಮ್ಮ ಸೀರೆ ಬಾರ್ಡ್ರಿಗೆ ಪೂರ್ತಿ ಉದ್ದಕ್ಕೆ ಇದೇ ಥರ ಮಾಡ್ತಾ ಹೋಗಬೇಕು. ಇವಾಗ ನೋಡಿ, ಇದು ಕಂಪ್ಲೀಟ್ ಆಗಿದೆ. ಇದಕ್ಕೆ ಇನ್ನೂ ನಮ್ಗೆ ಚೆನ್ನಾಗಿ ಬೇಕಂದರೆ ಬೀಡ್ಸ್ ಎಲ್ಲ ಹೊಲ್ಕೋಬೋದು. ಇವಾಗ ಬೀಡ್ಸ್ ಹಾಕೋದು ತೋರಿಸ್ಕೊಡ್ತೇನೆ. ಹಾಕಿರೋಕ್ಕಂಥ ದಾರದ ಹಾಗೇ ಕಲರ್ ಸೇಮ್ ಕಲರ್ ದಾರನ ತೊಗೋಬೇಕು. ಫಸ್ಟು ಸೀರೆಗೆ ಬೀಡ್ಸ್ ಹಾಕ್ಕೊಂಡು ಹೊಲಿತಾ ಹೋಗಬೇಕು. ಸೈಡಲ್ಲಿ ಹಾಕ್ತಾ ಹೋಗಬೇಕು, ಸೆಂಟ್ರಲ್ಲಿ ಒಂದು ಬೀಡ್ಸ್ ಹಾಕಬೇಕು. ನಂತರ ಫಸ್ಟು ನಡು ದೊಡ್ಡದಾಗಿ ಹಾಕಬೇಕು, ಸೆಂಟ್ರಲ್ಲಿ ಅಲ್ಲಲ್ಲಿಗೆ ಚಿಕ್ಕ ಚಿಕ್ಕದಾಗಿ 3 ಬೀಡ್ಸನ್ನು ಹಾಕಬೇಕು. ಆ ಕಡೆ ಒಂದು, ಸೆಂಟ್ರಲ್ ಒಂದು. 3 ಬೀಡ್ಸನ್ನು ಸ್ಮಾಲ್ ಬೀಡ್ಸ್ ತೊಗೊಂಡ್ಬಿಟ್ಟು ಹೊಲಿತಾ ಹೋಗಬೇಕು. ಇದೇ ಥರ ಫುಲ್ಲಾಗಿ ಸೀರೆಗೆ ಹಾಕ್ತಾ ಹೋಗಬೇಕು. ಇವಾಗ ಕಂಪ್ಲೀಟ್ ಆಗಿದೆ, ಗೋಲ್ಡನ್ ಬೀಡ್ಸ್ ಎಲ್ಲದಕ್ಕೂ ಹಾಕಿ ಹೊಲ್ದಿದ್ದೀನಿ. ಇವಾಗ ಇದಕ್ಕೆ 40 ಎಳೆ ದಾರ ತೊಗೊಂಡಿದ್ದೀನಿ ಕುಚ್ಚು ಹಾಕೋಕ್ಕೆ. 40 ಎಳೆ ದಾರ ತೊಗೊಂಡು ಈ ಥರ ಸೂಜಿಗೆ ಹಾಕ್ಕೋಬೇಕು ಕುಚ್ಚು ಹಾಕೋಕ್ಕೆ.
ಸಿಂಗಲ್ ಕಂಬದ್ರಲ್ಲಿ ಗ್ಯಾಪಲ್ಲಿ ಈ ಕುಚ್ಚು ಹಾಕ್ತಾ ಹೋಗಬೇಕು. ನಮ್ಗೆ ಎಷ್ಟು ಉದ್ದ ಬೇಕು ನೋಡ್ಕೊಂಬಿಟ್ಟು ನಾವು ಹಾಕ್ತಾ ಹೋಗಬೇಕು. ಈ ಥರ ಒಂದು ಜರಿ ತೊಗೊಂಬಿಟ್ಟು ಇದಕ್ಕೆ ಕಟ್ತಾ ಹೋಗಬೇಕು. ನಂತರ ನಾಟ್ ಹಾಕಬೇಕು, ಮೂರು ನಾಟ್ ಹಾಕಬೇಕು. ನಾಟ್ ಹಾಕಿದ ನಂತರ ಜರಿ ಫಸ್ಟು ಒಂದು ತೆಗಿಬೇಕು. ಕುಚ್ಚು ನಮ್ಗೆ ಎಷ್ಟು ಉದ್ದ ಬೇಕು ನೋಡ್ಕೊಂಬಿಟ್ಟು ನಾವು ಕಟ್ ಮಾಡ್ಕೋಬೇಕು. ಇವಾಗ ಈಗ ಸೀರೆ ಕುಚ್ಚು ರೆಡಿ ಆಯಿತು. ಇದೇ ಥರ ಡಿಫ್ರೆಂಟ್ ಆಗಿರೋ ಕುಚ್ಚುಗಳನ್ನು ನಿಮ್ಮ ಸೀರೆಗೆ ಹಾಕೋತೀರಾ ಅಂದ್ಕೊಂಡಿದ್ದೀನಿ. ನಮಸ್ಕಾರ. ಹೀಗೆ ನೀವು ಕೂಡ ನಿಮ್ಮ ಸೀರೆಗೆ ಹೊಂದುವ ಕುಚ್ಚು ಮನೆಯಲ್ಲಿ ಹಾಕಿಕೊಳ್ಳಬಹುದು. ಹಾಕುವ ಕಲೆ ನಿಮಗೆ ತಿಳಿದಿದ್ರೆ ಇನ್ನು ಸಾಕಷ್ಟು ವೆರೈಟಿ ಕುಚ್ಚುಗಳನ್ನ ಹಾಕುವ ಬಗೆಯನ್ನ ರೂಢಿಸಿಕೊಳ್ಳಬಹುದು. ಮತ್ತಾಗ್ತಡ, ನಿಮಗಿದು ಇಷ್ಟವಾಗಿದ್ರೆ ಒಂದು ಬಾರಿ ಟ್ರೈ ಮಾಡಿ ನೋಡಿ. Thank you.